ಬಾಲಿವುಡ್ನಲ್ಲಿ ಮುದ್ದಾದ ಜೋಡಿ ತರುಣ್ ಹಾಗೂ ಸೋನಲ್ ಅವರ ಮದುವೆಗೆ ಇನ್ನೇನು ಕ್ಷಣಗಳು ಬಾಕಿ ಇದ್ದಾವೆ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಸೆಲೆಬ್ರಿಟೀಸ್ ಈ ಒಂದು ಮದುವೆಗೆ ಸಾಕ್ಷಿ ಆಗ್ತಿದ್ದಾರೆ. ಮದುವೆಗೆ ಸಾಕಷ್ಟು ಸ್ಪೆಷಾಲಿಟೀಸ್ ಕೂಡ ಇದೆ. ಹಾಗೆ ನಾವು ಇನ್ನೊಂದು ವಿಚಾರ ಗಮನಕ್ಕೆ ತಗೊಳ್ಳೋದಾದ್ರೆ, ಮದುವೆಯಲ್ಲಿ ಊಟ ಹೇಗಿರುತ್ತೆ, ಅದರ ತಯಾರಿ ಹೇಗಿದೆ, ಇದೆಲ್ಲವನ್ನ ಕೇಳ್ತಾ ಹೋಗೋಣ. ಈಗ ಈ ಮದುವೆಯ ಊಟದ ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂತಹ ಸುಭಾಷ್ ಹಾಗೂ ಸಂತೋಷ್ ಅವರು ಇವರಿಬ್ರು ಕೂಡ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ರು. ಸೊ ಕೇಳ್ತಾ ಹೋಗೋಣ. ಸರ್, ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ದಿನಗಳ ಆದ ನಂತರ ಒಂದು ಸೆಲೆಬ್ರಿಟೀಸ್ ಮದುವೆ ನಡೀತಾ ಇರೋದು ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಕೂಡ ರಿಚ್ ಆಗಿ ಅರೇಂಜ್ ಆಗಿದೆ. ಸೊ ಈ ಮದುವೆ ಬಗ್ಗೆ ಮೊದಲಿಗೆ ಹೇಳೋದಾದ್ರೆ, ಮೊದಲಿಗೆ ಮೇಡಮ್ ಅವಕಾಶ ಕೊಟ್ಟಿರ್ತಕ್ಕಂಥ ತರುಣ್ ಸರ್ ಮತ್ತೆ ಸೋನಲ್ ಮೇಡಮ್ಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಮತ್ತೆ ಈ ಒಂದು ಏನು ಮ್ಯಾರೇಜ್ ಫಿಕ್ಸ್ ಆಯ್ತೋ ಅದಾದ್ಮೇಲೆ ತರುಣ್ ಸರ್ ತುಂಬಾ ಸರ್ಚ್ ಮಾಡಿಬಿಟ್ಟು ಅವಕಾಶಗಳನ್ನ ನಮಗೆ ಕೊಟ್ಟಿದ್ದಾರೆ. ಒಂದು ಹಾಸ್ಪಿಟಾಲಿಟಿ ಹೈಜಿನ್ ಮತ್ತೆ ಮೇಂಟೆನೆನ್ಸ್ ಎಲ್ಲ ನೋಡ್ಬಿಟ್ಟು ನಮ್ಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಆ ಅವಕಾಶಗಳನ್ನ ನಾವು ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಈಗ ನಾವು ಜನರಲ್ ಕೌಂಟರ್ ಅಲ್ಲಿ ಇಟ್ಕೊಂಡಿದೀವಿ, VVIP VIP ಕೂಡ ಮೇಲ್ಗಡೆ ಮೂರು ಕೌಂಟರ್ಸ್ ಇದೆ, ಇಲ್ಲಿ 5 ಕೌಂಟರ್ಸ್ ಇದೆ. ಅಂದ್ರೆ ಬರ್ತಕ್ಕಂಥ ಜನಗಳಿಗೆ ಎಲ್ಲೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆ ತರದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದೀವಿ ಮೇಡಮ್. ನಿಮ್ಮನ್ನ ಕೇಳ್ತೀನಿ, ಎಷ್ಟು ದಿನದ ಪ್ಲಾನ್ ಇದು ಅಂತ? ಇದು ಮ್ಯಾರೇಜ್ ಫಿಕ್ಸ್ ಆದ ಸ್ಟಾರ್ಟ್ ಆಗಿದ್ದರಿಂದ ನಾವೇ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಂದ ಇದ್ರ ಬಗ್ಗೆ ಸರ್ಚ್ ಮಾಡ್ತಾ ಇದೀವಿ, ಕೌಂಟರ್ಸ್ ಆಗಲಿ ಜನಗಳಾಗಲಿ. ಸೊ ಮೆನೋಗೆ ಹೆಚ್ಚು ಕಡಿಮೆ ನಾವು 1 ತಿಂಗಳು ತಗೊಂಡಿದ್ದೀವಿ ಮೆನೋ ರೆಡಿ ಮಾಡೋಕ್ಕೋಸ್ಕರ. ಇವತ್ತಿನ ಮೆನೋದಲ್ಲಿ ಟೋಟಲಿ 180 ಐಟಮ್ಸ್ ಇದೆ ಪ್ಲಸ್ ವೆರೈಟೀಸ್ಗಳಿದೆ, ತುಂಬ ವೆರೈಟೀಸ್ ಇದೆ. ಸ್ವೀಟ್ಸ್ ಒಂದು 22 ಸ್ವೀಟ್ಸ್ ಇದೆ, 22 ವೆರೈಟಿ ಸ್ವೀಟ್ಸ್. ಆಮೇಲೆ ರೋಟೀಸಲ್ಲಿ ಒಂದು 8 ವೆರೈಟಿ ರೋಟೀಸ್ ಇದೆ, ದೋಸೆಯಲ್ಲಿ ಒಂದು 6-7 ವೆರೈಟೀಸ್ ಇದೆ. ಆಮೇಲೆ ಚಾಟ್ಸ್ ಬರೀ ಚಾಟ್ಸ್ ಐಟಮ್ ಅಲ್ಲಿ ಒಂದು 10 ವೆರೈಟಿ ಕೊಡ್ತಾ ಇದ್ದೀವಿ. ಅದರಲ್ಲಿ ಸೌತ್ ಆಗಲಿ ನಾರ್ತ್ ಆಗಲಿ ಪ್ರತಿಯೊಂದು ಐಟಮ್ಸ್ ಆಡ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಒಂದಷ್ಟು ಕೂಡ ಅವರು ಸೆಲೆಕ್ಟ್ ಮಾಡ್ಕೋಬಹುದಾಗಿತ್ತು, ಬಟ್ ಯಾಕೆ ನಿಮ್ಮನ್ನೇ ಆಯ್ಕೆ ಮಾಡ್ಕೊಂಡ್ರು ಅಂತ ಹೇಳಿ. ಹಾ, ಅದು ನಮ್ಮನ್ನು ಪ್ಲಸ್ ಯೂಟ್ಯೂಬ್ ಅಲ್ಲಿ ನಾವು ಹೆಚ್ಚು ಕಡಿಮೆ 10 ಇಯರ್ಸ್ ಆಯ್ತು ನಾವು ಸ್ಟಾರ್ಟ್ ಮಾಡಿಬಿಟ್ಟು. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ನಮ್ದು ಹುಡುಕಿದ್ದಾರೆ, ನಮ್ದು ಹುಡುಕ್ಬಿಟ್ಟು ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಹಿಂದೆ ಸೆಲೆಬ್ರಿಟೀಸ್ ಯಾವ್ದಾದ್ರು ಮದುವೆ ಒಪ್ಕೊಂಡಿದ್ರ ಅಥವಾ ಇದೇ ಮೊದಲ ಹೇಗೆ? ಇಲ್ಲ, ಮಾಡಿದೀವಿ ನಾವು. ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಮಂಡ್ಯ ಜಿಲ್ಲಾ ಅಮೃತ ಮಹೋತ್ಸವ ಮಾಡಿದೀವಿ, ಹೆಚ್ಚು ಕಡಿಮೆ ಅದು ಒಂದು 10,000. ಆವಾಗ ಅಲ್ಲಿಂದ ಸ್ಟಾರ್ಟ್ ಆಗಿರೋದು, ಪ್ರತಿಯೊಬ್ಬರದು ಹಂತ ಹಂತವಾಗಿ ಮಾಡಕ ಬಂದಿದೀವಿ. ಇವತ್ತು ನಾಳೆಗ್ ಬೇಡ, ಇವತ್ತಿಗೆ ಎಷ್ಟು ಜನಕ್ಕೆ ಊಟವನ್ನ ತಯಾರು ಮಾಡ್ತಿದ್ದೀರಾ ಅನ್ನೋದು? ಹಾ, ಅವ್ರು ಏನ್ ಹೇಳಿದ್ರು ಅಂದ್ರೆ ಜನ ನಮ್ಗೆ ಇವತ್ತಿಗೂ ಈ ಕ್ಷಣಕ್ಕೂ ಹೇಳಿಲ್ಲ, 8 ಆಗ್ಬೋದು 10 ಆಗ್ಬೋದು ಎಷ್ಟು ಜನಕ್ಕೆ ಬಂತು. ಸೊ ಅವ್ರ ಅಮ್ಮ ಹೇಳಿದ್ದಾರೆ, ನೀವು ಏನೇ ಆಗ್ಲಿ ಎಷ್ಟೇ ಜನ ಬರಲಿ ನೀವು ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾವು ಆ ಜನ ಎಷ್ಟು ಬರ್ತಾರೋ ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ. 8 ಬಂದ್ರು 10 ಬಂದ್ರು 12,000 ಜನ ಬಂದ್ರು ನಾವು ಅದಕ್ಕೆ ರೆಡಿ ಇದ್ದೀವಿ. ಸ್ವೀಟ್ಸ್ ವೆರೈಟೀಸ್ ಅಂತ ಹೇಳ್ತಾ ಇದ್ರಿ, ಇದೆಲ್ಲವೂ ಕೂಡ ಮನೆಯವರ ಡಿಸಿಷನ್ ಅಥವಾ ನೀವು ಅವರಿಗೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತರ ಇನ್ಪುಟ್ಸ್ ಕೊಟ್ರೆ ಹೇಗೆ ಅಂತ? ಇಲ್ಲ, ನಾವು ಅವರಿಗೆ ಕೆಲವೊಂದು ಸ್ಯಾಂಪಲ್ ಕೊಟ್ಟಿದ್ದೀವಿ, ಕೆಲವೊಂದು ನಮ್ದೇ, ಕೆಲವೊಂದು ನಮ್ಮ ಸಿಗ್ನೇಚರ್ ಡಿಶ್ ಇದೆ, ಒಂದ್ 2-3 ಸಪೋಟ ಹಲ್ವಾ ಅಂತ ಮಾಡ್ತೀವಿ, ಜಾಕ್ ಫ್ರೂಟ್ ಹಲ್ವಾ, ಇದೆಲ್ಲ ನಮ್ಮ ಸಿಗ್ನೇಚರ್ ಡಿಶ್. ಅದನ್ನ ಅವರಿಗೆ ಹೇಳ್ಬಿಟ್ಟು ಹೆಚ್ಚು ಇವತ್ತಿಗೆ 3 ದಿವಸ ಆಯ್ತು ಮನೆ ಫಂಕ್ಷನ್ ಇಂದ ಹಿಡಿದು ಮೆಹಂದಿ ಪ್ರತಿಯೊಂದು ನಾವೇ ಮಾಡ್ತಾ ಇದೀವಿ. ಅವರಿಗೆ ಯಾವ್ದು ಇಷ್ಟ ಆಗುತ್ತೆ, ಕೆಲವೊಂದು ಫ್ರೆಂಡ್ ಸರ್ಕಲ್ ಇಂದ ಚಾಯ್ಸ್ ಮಾಡ್ಬಿಟ್ಟು ಕೆಲವೆಲ್ಲ ತುಂಬಾ ವೆರೈಟೀಸ್ ಹೇಳಿದ್ದಾರೆ, ಅದನ್ನ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಎಲ್ಲವೂ ಕೂಡ ವೆಜ್ ಏನಾ ಅಥವಾ ನಾನ್ ವೆಜ್ ಏನಾರು ಇರುತ್ತಾ? ಇಲ್ಲ, ಓನ್ಲಿ ವೆಜ್. ವೆಜ್ ಜೊತೆಗೆ ಸೌತ್ ನಾರ್ತ್ ಇಟಾಲಿಯನ್ ಇದೆ, ಪ್ರತಿಯೊಂದು ಐಟಮ್ಸ್ ಗಳು ಆಡೆಡ್ ಇದೆ. ಇನ್ನು ತುಂಬಾ ಜನ ಬರ್ತಾರೆ, ನೀವ್ ಹೇಳ್ತಾ ಇದ್ರಿ ಅಮ್ಮ ಹೇಳಿದ್ರು ಅಂದ್ರೆ ಕೌಂಟ್ ಮಾಡಬೇಡಿ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಜಾಗ ಇಷ್ಟೇನಾ ಅಥವಾ ಬೇರೆ ಎಲ್ಲಾರು ಪ್ಲಾನ್ ಮಾಡಿದ್ರ ಹೇಗೆ? ಇಲ್ಲ, ಇದು ಇಷ್ಟು ಜಾಗ, ಇದು 2 ಚೌಟ್ರಿ, 1 ಚೌಟ್ರಿ ಡಿವೈಡ್ ಮಾಡಿ ತಕೊಂಡಿದ್ದಾರೆ. ಪ್ಲಸ್ VIP ಮೇಲಿದೆ, VIP 1,000 ಹೇಳಿದ್ದಾರೆ. ಅದು ಎಷ್ಟು ಜನ ಬಂದ್ರು ಅದು ಮ್ಯಾನೇಜ್ ಮಾಡ್ತೀವಿ ನಾವು. ಅಲ್ಲಿ 2 ಕೌಂಟರ್ ಮಾಡಿದೀವಿ, ಇಲ್ಲಿ ಟೋಟಲ್ 5 ಕೌಂಟ್ರು, ಚಾಟ್ಸ್ ಸಪರೇಟ್, ಫ್ರೂಟ್ಸ್ ಸಪರೇಟ್, ಫುಡ್ ಸೆಕ್ಷನ್ 4-5 ಕೌಂಟರ್ ಹೊಡ್ಕೊಂಡಿದ್ವಿ. ಇನ್ನೊಂದು ವಿಚಾರ ಗಮನಿಸಬೇಕಂದ್ರೆ ಬಫೆ ಸಿಸ್ಟಮ್ ನ ಇಲ್ಲಿ ಅಳವಡಿಸಿದ್ರೆ ಅದು ಯಾಕೆ ಅಂತ ಹೇಳಿ. ಬಫೆ ಅಂದ್ರೆ ಊಟದಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 30 ಇಲ್ಲ 40 ಐಟಮ್ ಕೊಡಬಹುದು. ಈ ಬಫೆ ಏನಕ್ಕಂದ್ರೆ ಐಟಮ್ ವೇಸ್ಟ್ ಮಾಡಬಹುದು, ಯಾರಿಗೆ ಏನ್ ಬೇಕೋ ಅದನ್ನ ಹಾಕೊಂಡು ತಿನ್ಲಿ ಅಂತೇಳಿ. ಹೌದು, ಅಷ್ಟು ಆದ್ರೆ ಐಟಮ್ ಜಾಸ್ತಿ ಇದೆ, 180 ಐಟಮ್ ಎಲೆ ಮೇಲೆ ಕೊಡಕ್ ಆಗಲ್ಲ. ಸೊ ಅದಕ್ಕೆ ಬಫೆ ಇಟ್ಟಿದ್ದಾರೆ, ಯಾರ್ಯಾರು ಏನೇನ್ ಬೇಕೋ. ದೋಸೆಯಲ್ಲಿ ಮುಳುಬಾಗ ದೋಸೆ, ನೀರ್ ದೋಸೆ, ಅಪಮ್ ದೋಸೆ, ಅದರಲ್ಲಿ 10 ವೆರೈಟಿ ದೋಸೆ.
ಚಾಕ್ಲೇಟ್ ದೋಸೆ ಎಲ್ಲ ಇಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಏನು ಹಾಕ್ಸ್ಕೊಂಡ್ರು ಹಾಕ್ಸ್ಕೊಳ್ಳಲ್ಲ, ವೇಸ್ಟ್ ಮಾಡ್ತಾರೆ ಅಂತೇಳಿ ಈ ಬಫೆ ಕಾನ್ಸೆಪ್ಟ್ ಹೋಗಿದ್ದಾರೆ ಅವರು. ಇನ್ನು ಸರ್, ನಾಳೆ ಮುಹೂರ್ತದ ದಿನ, ನಾಳೆ ಏನೇನೆಲ್ಲ ಇರುತ್ತೆ ಅಂತ ಹೇಳಿ. ನಾಳೆಗೆ ಟ್ರೆಡಿಷನಲ್ ಸೌತ್ ಇಂಡಿಯನ್ ಮಿಲ್ಸ್, ಅದರೊಟ್ಟಿ ಚಿರೋಟಿ ಪೇಣಿ ಎರಡೂ ಇದೆ. ಆಮೇಲೆ ಜಾಕ್ ಫ್ರೂಟ್ ಹೋಳಿಗೆ ಮಾಡ್ತಾ ಇದ್ದೀವಿ. ಸ್ವೀಟ್ಸ್ ಅಲ್ಲಿ ಒಂದು 4-5 ವೆರೈಟಿ, ಸೈಡ್ ಐಟಮ್ಸ್ ಒಂದು 52 ತಗೊಂಡಿದ್ದಾರೆ. ಪಲ್ಯ ಇರ್ಬೋದು, ಕೋಸಂಬರಿಗಳಿರ್ಬೋದು, ಬಾತ್ಗಳಿರ್ಬೋದು, ಪೂರಿ ಮಾಡ್ತಾ ಇದೀವಿ ನಾರ್ತ್, ಅದರಲ್ಲೂ ಒಂದೆರಡು ರೋಟೀಸು ಅದೆಲ್ಲ ಹಾಕ್ಸ್ಕೊಂಡು ಚೆನ್ನ ಬತ್ತೋರ ಇದೆ. ಒಂದು 61-62 ಐಟಮ್ ಅಲ್ಲಿ ರೀಚ್ ಮಾಡಿದೀವಿ. ಅವರಿಬ್ರು ಕೂಡ ನಾಳೆ ಮದುವೆ ಆಗ್ತಾ ಇದ್ರೆ, ಒಂದು ರಿಸೆಪ್ಷನ್ ಇದೆ, ಸುಮಾರು ಜನ ಬರುವಂತ ನಿರೀಕ್ಷೆಗಳಿದೆ, ಎಲ್ಲರೂ ಕೂಡ ಖುಷಿ ಆಗಿರ್ತಾರೆ, ಅಫ್ಕೋರ್ಸ್ ಖುಷಿ ಆಗಿರ್ತಾರೆ. ಸೊ ನೀವು ಅವರ ಒಂದು ಮದುವೆಯಲ್ಲಿ ಪಾರ್ಟ್ ಆಗಿರೋದು ಅದು ಎಷ್ಟು ಖುಷಿ ಕೊಡುತ್ತೆ ಅಂತ? ಅಲ್ಲ, ನಮ್ಗೆ ತುಂಬಾ ಖುಷಿ ಇದೆ. ಇದು ಏನಾಗಿದೆ ಅಂದ್ರೆ, ನಮ್ಗೆ ಮದುವೆ ಸಂಭ್ರಮಕ್ಕಿಂತ ಒಂದು ಹಬ್ಬ, ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಒಂದು ಸೆಲೆಬ್ರಿಟಿದು ಒಂದು ಮದುವೆ ಅಥವಾ ಆ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ನಮ್ಗೊಂದು ಜೋಶ್ ಇದೆ, ಮಾಡಬೇಕು. ನಾವು ಹೆಚ್ಚು ಕಡಿಮೆ ಯೂತ್ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೀವಿ, ಇದು ಮಾಡಿ ಮುಂದೆ ಮೂವ್ ಆಗೋಣ ಅಂತ ತುಂಬಾ ಎಕ್ಸೈಟ್ಮೆಂಟ್ ಇಟ್ಕೊಂಡು. ಜನಗಳನ್ನು ಹಾಗೆ ಇವತ್ತು ಹೆಚ್ಚು ಕಡಿಮೆ ನಮ್ಮಲ್ಲಿ ಸ್ಟಾಪೇ 400 ಜನ ಹಾಕೊಂಡಿದ್ವಿ, ಸರ್ವಿಸಿಗಾಗಲಿ ಆಮೇಲೆ ಸಪ್ಲೈ ಕೌಂಟ್ರೀಸ್ ಐಟಮ್ಗಳಿಗಾಗಲಿ ಪ್ರತಿಯೊಂದು ಪಕ್ಕ ಟೀಮ್ ಮಾಡಿಕೊಂಡೇ ಸೆಟ್ ಮಾಡ್ಕೊಂಡಿದ್ದೀವಿ. ಇಡೀ ಟೀಮ್ ಅಲ್ಲಿ ಎಷ್ಟು ಜನ ಇದಾರೆ ಟೋಟಲ್ ಆಗಿ? ಅಡುಗೆ ಮಾಡೋರು ಇರ್ಬೋದು, ಬಡಿಸೋರು ಇರ್ಬೋದು, ಬೇರೆ ಕೆಲಸಗಳಿರ್ಬೋದು, ಎಷ್ಟು ಜನ ಇದಾರೆ ಟೋಟಲ್ ಆಗಿ? ಅಲ್ಲ, ಈಗ ನಮ್ದು ಕ್ಯಾಟ್ರಿಂಗ್ ಸಂಬಂಧಪಟ್ಟವರು 400 ಜನ ತನಕ ಇಲ್ಲಿದ್ದಾರೆ. ಇದಲ್ದೆ ಸರ್ವಿಸಿಗಿದ್ದಾರೆ, ಸರ್ವಿಸಿಗೆ ವಿ ಐ ಪಿ ಸರ್ವಿಸಿಗೆ ಒಂದು 20-25 ಜನ ಬಿಟ್ಕೊಂಡಿದೀವಿ. ಆಮೇಲೆ ಕೌಂಟರ್ಸ್ ಬೇರೆ, ಟೋಟಲಿ ಏನಿಲ್ಲಂದ್ರೂ ಒಂದು 500 ಜನ ತನಕ ನಮ್ದೇ ಇದ್ದಾರೆ. ಒಳಗೆ ಹೊರಗೆ ರೋಟಿ ಮಾಡುವರು, ಸ್ವೀಟ್ ಮಾಡುವರು, ನಾರ್ತ್ ಕುಕ್ಗಳು ಎಲ್ಲ ಸೇರಿ ಅಷ್ಟು ಜನ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಸಂತೋಷ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ಅವ್ಯಂ, ಕನ್ನಡ ಪಿಕ್ಚರ್.